ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಕೈ ರುಚಿ. ಇವತ್ತಿನ ರೆಸಿಪಿ ಪೆಪ್ಪರ್ ರೈಸ್ ಅಥವಾ ಮೆಣಸಿನ ಚಿತ್ರಾನ್ನ. ಮಾಡೋದು ತುಂಬಾ ಸುಲಭ, ಹಾಗೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕೋ ಇದನ್ನು ಮಾಡೋಕ್ಕೆ. ನೀವು ನೋಡಿರ್ಬೋದು ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ತಾರೆ, ಅದೇ ರೀತಿ ಇರುತ್ತೆ ಈ ಮೆಣಸಿನ ಚಿತ್ರಾನ್ನ. ಇದು ಚಳಿಗಾಲ ಮಳೆಗಾಲದಲ್ಲಿ ಮಾಡಿಕೊಂಡ್ರೆ ದೇಹಕ್ಕೆ ಒಳ್ಳೆಯದು, ಹಾಗೆಯೇ ರುಚಿಕರ ಕೂಡ ಇರುತ್ತೆ. ಕೊನೆ ತನಕ ನಮ್ಮ ವಿಡಿಯೋ ನೋಡಿ, ಈ ವಿಡಿಯೋ ಕೊನೆಯಲ್ಲಿ ಒಂದು ಟಿಪ್ ಇರುತ್ತೆ. ಈಗ ಮಾಡೋ ವಿಧಾನ ನೋಡೋಣ. ಮೊದಲಿಗೆ ಬಾಣಲಿಗೆ 2 ಟೇಬಲ್ಸ್ಪೂನಷ್ಟು ಮೆಣಸು ಹಾಕ್ಕೊಂಡು ಹುರಿಬೇಕು. ಕ್ರಿಸ್ಪ್ ಆಗೋ ತನಕ ಹುರಿ, ಸಣ್ಣ ಉರಿಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹುರಿಬೇಕು. ಈಗ 1/2 ಟೀಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಅಷ್ಟೇ ಕ್ರಿಸ್ಪ್ ಆಗುತ್ತೆ, ಹಾಗೆಯೇ ನಿಮಗೆ ಆರೋಮ ಕೂಡ ಗೊತ್ತಾಗತ್ತೆ. 1 ಎಸಳಷ್ಟು ಕರಿಬೇವು, ನಂತರ 1 ಟೀಸ್ಪೂನಷ್ಟು ಎಳ್ಳು ಸೇರಿಸ್ಕೋಬೇಕು. ಎಳ್ಳು ಅಷ್ಟೇ, ಅದು ಹಾಕಿದ್ಮೇಲೆ ತುಂಬ ಹೊತ್ತು ಹುರಿಬೇಕು ಅಂತ ಇಲ್ಲ, ಬೇಗ ಕ್ರಿಸ್ಪ್ ಆಗಿಬಿಡುತ್ತೆ. ನೀವು ಸ್ಟೌ ಆಫ್ ಮಾಡಿಬಿಡ್ಬೋದು, ಆ ಬಿಸಿಗೇ ಸಾಕು ಆಗತ್ತೆ. ಈಗ 1 ಟೇಬಲ್ಸ್ಪೂನಷ್ಟು ಒಣಕೊಬ್ಬರಿ ತುರಿ ಸ್ಟೌ ಆಫ್ ಮಾಡಿಬಿಟ್ಟೇ ಹಾಕ್ಬೋದು, ಆ ಬಾಣಲಿ ಬಿಸಿಗೇ ಅದು ಗರಿ ಗರಿ ಆಗುತ್ತೆ. ಈಗ ಇದನ್ನು ಕೂಲ್ ಆಗೋಕ್ಕೆ ಬಿಟ್ಟು ಆಮೇಲೆ ಗ್ರೈಂಡ್ ಮಾಡ್ಕೋಬೇಕು. ಪುಡಿ ತುಂಬ ನುಣ್ಣಗೂ ಅಲ್ಲ, ತುಂಬ ಕೋರ್ಸೂ ಅಲ್ಲ, ಹಾಗಿರಬೇಕು. ಈಗ ಸ್ಟೌ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 2-2.5 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ಈ ಮೆಣಸಿನ ಅನ್ನಕ್ಕೆ ತುಪ್ಪದ ಒಗ್ಗರಣೆನೇ ರುಚಿ ಹೆಚ್ಚು. ನಂತರ ಇದಕ್ಕೆ 1/2 ಟೀಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಸೇರಿಸ್ಕೋಬೇಕು. ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ಕೋಬೇಕು. ಅದು ಹೊಂಬಣ್ಣಕ್ಕೆ ತಿರುಗಿದ ಮೇಲೆ ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಕಡಲೆಬೀಜ, ಹಾಗೆಯೇ ಗೋಡಂಬಿ, ಕರಿಬೇವು, 2 ಒಣಮೆಣಸಿನಕಾಯಿ ಮುರಿದಿಟ್ಕೊಂಡಿರೋವಂಥದ್ದು, ಹಾಗೆ ಇಂಗು ಫ್ಲೇವರ್ಗೆ. ಇದಿಷ್ಟನ್ನು ಹಾಕ್ಕೊಂಡು 1-2 ನಿಮಿಷ ಇದನ್ನು ಹುರಿಬೇಕು. ಕಡಲೆಬೀಜ ಕ್ರಿಸ್ಪ್ ಆಗುತ್ತೆ, ಗೋಡಂಬಿ ಕಲರ್ ಕೂಡ ಚೇಂಜ್ ಆಗುತ್ತೆ. ಇದಾದಮೇಲೆ ಮಾಡಿಟ್ಕೊಂಡಿರೋ ಪುಡಿ ಸೇರಿಸ್ಬೇಕು. ಇದಕ್ಕೆ ನಾನಿಲ್ಲಿ 5-6 ಟೀಸ್ಪೂನಷ್ಟು ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಕಾರ್ಯಕ್ಕೆ ಅನುಗುಣವಾಗಿ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ನೋಡಿಕೊಂಡು ಪುಡಿನ ಸೇರಿಸ್ಕೋಬೇಕು. ಹಾಗೆಯೇ ಈ ಪುಡಿನ ಜಾಸ್ತಿ ಮಾಡಿಟ್ಕೊಳ್ಬೋದು, ಆದರೆ ಇದನ್ನು ಫ್ರೆಶ್ಶಾಗಿ ಆಗ ಹುರಿದು ಆಗ ಮಾಡಿದ್ರೇ ಚೆನ್ನಾಗಿರುತ್ತೆ ರುಚಿ. ಈಗ ಇದಕ್ಕೆ ಚಿಟಿಕೆ ಅರಶಿನ ಸೇರಿಸ್ಕೊಂಡು 2 ಸೆಕೆಂಡ್ ಅದನ್ನು ಹುರಿದು ಸ್ಟೌ ಆಫ್ ಮಾಡಿಬಿಡ್ಬೋದು. ಇಲ್ಲಿ ನಾನು ಮುಂಚೆನೇ ಉದುರುದ್ರಾಗಿ ಅನ್ನ ಮಾಡಿಟ್ಕೊಂಡಿದ್ದೆ 100 ಗ್ರಾಮಷ್ಟು ಅಕ್ಕಿಗೆ. ಈಗ ಅದನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಾಡಿದ್ರೆ ಮೆಣಸಿನ ಅನ್ನ ರೆಡಿ ಆಯಿತು. ಇದನ್ನು ಲಂಚ್ ಬಾಕ್ಸು ಕೂಡ ನೀವು ಹಾಕ್ಕೊಂಡು ಹೋಗ್ಬೋದು. ಕೊನೆಯಲ್ಲಿ ಇದಕ್ಕೆ 1/2 ಟೀಸ್ಪೂನಷ್ಟು ಬೆಲ್ಲ ಸೇರಿಸಿದ್ರೆ ರುಚಿ ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿಯಿಂದ ಗಾರ್ನಿಷ್ ಮಾಡಿದ್ರೆ ರುಚಿಯಾದಂಥ ಮೆಣಸಿನ ಅನ್ನ ರೆಡಿ ಆಯಿತು. ನೀವು ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇವತ್ತಿನ ಟಿಪ್ಪು, ಸಾಮಾನ್ಯವಾಗಿ ಉಪ್ಪಿನಕಾಯಲ್ಲಿ ಸಾಸಿವೆ ಹೆಚ್ಚಿಗೆ ಬಳಸಿದ್ರೆ ಬೇಗ ಕೆಡಲ್ಲ, ಆ ವೈಟ್ ಫಂಗಸ್ ಬರುತ್ತಲ್ಲ ಅದು ಬೆಳೆಯೋದು ತಡೆಯುತ್ತೆ. ಧನ್ಯವಾದಗಳು.